आगे। फरियो हरिहर आरंभिक हंत आटगार शांत प्रवीण ओम फ्रेंड्स विरुद्ध आरंभिक हंत अंगण के बरता दिन दाखले व्यवस्थित क्रीडाकूट दिन पंद मुंदर पड़क बहुत ना हर राज्य हर जिले तटगार पंदूट के आगम हेलो हेलो सचिन सचिन कैप्टन सचिन मत दुर्गा अलवान सलो आरंभिक हम पे प्रयत्न होम फ्रेंड्स शांत प्रवीण आरंभिक हंत आटगार मोदल चंडू ओटकाश स्वल्प डिपक्षा कवर्स विभाग हड़तकाश प्रयत्न एक्स्ट्रा कवर्स भाग क्षेत्र रक्षण साकता है मुखातर खाते आरंभ पड़क है परियू हरिहर तर राज्य नाकु तुम्हें पंद भागव दूरद बोम्बा तंदाकृत भागव चेन तुम पंदाकृत भागव सुंदरते सत ओटकाश दांडु चेंडिन नडुवे संपर्कवन्नु काणुत्ता इल्ल स्वल्प मटिगे गति परिवर्तने पड़कोळ्ता इदे चेंडु ओटगळिगे अवकाशवन्नु माडिकोळ्ता इल्ल डॉट बाल न सेर्पडे अंकिअंश पट्टियन्नु पड़कोळ्ता इदे मत्ते मूरने बारी ग्लान्स माडुवंत प्रयत्न बहळ सूक्त बरुत्ते क्याच अन्नु शिव पड़कोल्ता स्वल्प मटिगे शार्ट मिड विकेट भाग दाखल प्रयत्न लेग्लांस बहुत सूत मरते क्याच पड़क्रुद्र आघात पड़कोल्ता सचिन दावणगेरे सचिन ओटकाश तरडे तल्ता है चालतिया पवर प्ले मोदल ओवर बहुत सूतमार्ड ओम फ्रेंड्स आड़ पंद्यवन जयसदार सद पंद आटवन आड़ता पंद्यव आड़ता पंद्यव जयसदार ओम फ्रेंड्स सद्य नाकने पंद्यव आड़ता ओम फ्रेंड्स अद्याव फलितांश पंद्यकूटार नोडक अंतिम बारी
शॉट आगिरतकंत चेंडू सुंदरते फुल शॉट हडता वन बाउंस बाउंड्री मुखातर मिड विकेट सीमारे के हर भाग क्रमिस्ता इदे नाल्कु ओटगळ सेर्पडे मूलक तण मत आरक्के ओंदु सचिन क्रिकेटर्स सचिन सचिन तंडद आटगार मोदल ओवर मुक्त के आरक्के ओंदु होतरे आघातवन्नु काणुत्ता इरतक्कंत फर्यो हरिहर इनुळिदंत 24 चेंडुगळल्लि अदेष्टु ओटवन्नु दाखलिस्तार अंत नोडबेकष्टे ರಾಜ್ಯದ ಏಕಮಾತ್ರ ತಂಡ ಈ ರೀತಿಯ 14ನೇ ಬಾರಿಯ ದಾಖಲೆ ವ್ಯವಸ್ಥಿತ ಕ್ರೀಡಾಕೂಟವನ್ನು ನಡೆಸುತ್ತಾ ಇದ್ದಾರೆ ಸತತವಾಗಿ 14 ಸಂವತ್ಸರಗಳ ಕಾಲ 14 ವರ್ಷ ಕೂಡ ಶಾಮನೂರು ಪಂದ್ಯಾಕೂಟವನ್ನು ನಡೆಸುತ್ತಾ ಇದ್ದಾರೆ ದಾವಣಗೆರೆ 11th ಸಂಸ್ಥೆ ಬಳಿಕ ಗಂಗಳಿಯ ಸ್ವಾಮಿ ಕ್ರಿಕೆಟರ್ಸ್ 7 ಬಾರಿ ಹಗಲು ರಾತ್ರಿಯ ಪಂದ್ಯಾಟವನ್ನು ನಡೆಸಿದ್ದಾರೆ ಬಳಿಕ ಚಕ್ರವರ್ತಿಗಳು ಹಗಲು ರಾತ್ರಿಯ ಪಂದ್ಯಾಟಗಳನ್ನು ಅತ್ಯಧಿಕವಾಗಿ ನಡೆಸಿರತಕ್ಕಂತ ಸಂಸ್ಥೆಗಳು ಸುಹಾನ್ ಬಾಳಷ್ಟು ತಮರ ತೆಸತ ಬ್ಲಾಕ್ ಆಲ್ ಚೆಂಡು ಯಾರ್ ಕರ್ಲಂತ ಎಸತ ಆಟಗಾರರ ಏಕಾಗ್ರತೆಯನ್ನು ಪರೀಕ್ಷಿಸಬಲಂತ ಕ್ವಿಕರ್ ಡೆಲಿವರಿಗಳು ನಿಖರತೆ ಚೆಂಡುಗಳ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಮೊದಲ ಶಾಟ್ ಆಗಿರತಕ್ಕಂತ ಚೆಂಡು ಫುಲ್ ಶಾಟ್ ಪ್ರಯತ್ನ ತನ್ನ ಮೂಲಕ ಮಿಡ್ ವಿಕೆಟ್ ಸೀಮಾ ರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ ಎರಡನೇ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ ಮೊದಲ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ ಮುಂಚೆ ಬೌಂಡರಿ ದಾಖಲಿಸಿದ್ರು ಇವಾಗ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ ಬಹಳ ಸೂತಮರತೆ ಫುಲ್ ಶಾಟ್ ದಾಖಲಿಸ್ತಾ ಇದ್ದಾರೆ ಈ ಮುಂಚೆ ಬೌಂಡರಿ ದಾಖಲಿಸಿರತಕ್ಕಂತ ಪ್ರವೀಣ ಇವಾಗ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ ತಡ ಮೊತ್ತ 12 ಚಾಲ್ತಿ ಎರಡನೇ ಓವರ್ನಲ್ಲಿ ಸುಂದರ ತೆಸೆತ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಅನುಭವ ಎಸತಗಾರನ ಅನುಭವದ ಚೆಂಡುಗಳು ಸ್ವಲ್ಪ ಮಟ್ಟಿಗೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಬಹಳಷ್ಟು ಅನುಭವಿ ಕೂಡ ಸುಹಾನ್ ಬಹಳಷ್ಟು ತಂಡಗಳಿಗೆ ತನ್ನ ಸೇವೆಯನ್ನು ನೀಡಿದ್ದಾರೆ 11th ದಾವಣಗೆರೆ ಪರವಾಗಿ ಬಹಳಷ್ಟು ಪಂದ್ಯವನ್ನು ಆಟವನ್ನು ಆಡಿದ್ದಾರೆ ಅಂದರೆ ರಾಜ್ಯದ ಪ್ರಸಿದ್ಧ ತಂಡ ಜೈ ಕರ್ನಾಟಕ ಹಾಗೆ ನ್ಯಾಷ್ ಪರವಾಗಿ ಬಹಳಷ್ಟು ಪಂದ್ಯವನ್ನು ಆಡಿದ್ದಾರೆ ಇವಾಗ ಓಮ್ ಫ್ರೆಂಡ್ಸ್ ನ ಸೇವೆಯಲ್ಲಿ ಔಟ್ ರಾಜ್ಯ ಆಗಿರತಕ್ಕಂತ ಚೆಂಡು ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ತನ್ನ ಮೊತ್ತ 13 ಕ್ಕೆ ತಲುಪ್ತಾ ಇದೆ 13 ಓಟಗಳು ಚಾಲ್ತಿ ಎರಡನೇ ಓವರ್ನಲ್ಲಿ 13 ಒಂದು ಹೊತ್ತರಿ ಆಘಾತವನ್ನು ಕಟ್ಟಿಕೊಳ್ಳೋದರ ಮುಖಾಂತರವಾಗಿ ನಾಳೆ ಬೆಳಗಿನ ಅವಧಿಯಿಂದಲೇ ಹೊರ ಜಿಲ್ಲೆಯ ಹೊರ ರಾಜ್ಯದ ತಂಡಗಳೆಲ್ಲ ಪಂದ್ಯಾಕೂಟಕ್ಕೆ ಆಗಮಿಸಿದ್ದಾರೆ ದಾವಣಗೆರೆ ನೈಜ ಕದನ ಬಹುತೇಕ ನಾಳೆಯ ಬೆಳಗಿನಿಂದ ಆರಂಭವನ್ನು ಪಡ್ಕೊಳ್ತದೆ ಸುಂದರತೆ ಸತ ಓಟಗಳಿಗೆ ಮಾತ್ರ ಅವಕಾಶಗಳನ್ನು ನೀಡ್ತಾ ಇಲ್ಲ ಸುಹಾನ್ ಚೆಂಡುಗಳು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಎರಡನೇ ಚೆನ್ನಲ್ಲಿ ಒಂದು ಸುಂದರತೆಯ ಸಿಕ್ಸರ್ ಅನ್ನು ಪ್ರವೀಣ ದಾಖಲಿಸಿರ ಬಳಿಕ ಎರಡು ಡಾಟ್ ಬಾಲ್ಗಳು ಬರ್ತಾ ಇದ್ದಾವೆ ನಾಲ್ಕನೇ ಚೆಂಡಿನಲ್ಲಿ ಒಂದು ಓಟವನ್ನು ದಾಖಲಿಸಿದ್ರು ಅಂತಿಮ ಎಸೆತ ಇನ್ನು ಕೂಡ ಎರಡನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ ನಟ ನೇರ ಹೊಡೆದಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಸುಲಭದ ಕ್ಯಾಚ್ ಅನ್ನು
ಲಾಂಗ್ ಆಫ್ ವಿಭಾಗದಲ್ಲಿ ಪಡ್ಕೊಳ್ತಾ ಇದ್ರ ತನ್ನ ಮೂಲಕ ಪರಿಯು ಹರಿಹರದ ಎರಡನೇ ಹೊದರಿ ಆಘಾತವನ್ನು ಕಾಣ್ತಾ ಇದೆ. ಮುಕ್ತಾಯದ ಹನ್ನೆರಡು ಚೆಂಡುಗಳಲ್ಲಿ ಹದಿಮೂರಕ್ಕೆ ಎರಡು ಹೊದರಿ ಆಘಾತವನ್ನು ಕಾಣ್ತಾ ಇದೆ. ಕ್ರಿಕೆಟ್ ಜಗತ್ತಿನ ದುರಾದೃಷ್ಟಕರ ಸಂಖ್ಯೆಗೆ ಎರಡನೇ ಹೊದರಿ ಆಘಾತವನ್ನು ಕಾಣ್ತಾ ಇದೆ ಫರ್ಯು ಹರಿಹರ. ಹೊಸ ಆಟಗಾರ ಕರೀಂ ಅಂಗಣ ಒಳಪ್ರವೇಶವನ್ನು ಕಾಣ್ತಾ ಇದ್ದಾರೆ. ಓಂ ಫ್ರೆಂಡ್ಸ್, ಹೊಸ ಬೌಲರ್ ಅಕ್ಬರ್ ಅನ್ನು ಪರಿಚಯಿಸ್ತಾ ಇದ್ದಾರೆ ಚಾಲ್ತಿಯ ಮೂರನೇ ಓವರ್ಗಾಗಿ. ಹದಿಮೂರಕ್ಕೆ ಎರಡು ಟಚ್ ಆಗಿರ್ತಕ್ಕಂಥ ಚೆಂಡು ಕೇವಲ ಒಂದು ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಡ್ತಾ ಇದೆ. ತಡ ಮತ್ತ ಹದಿನಾಲ್ಕು, ಬಹಳಷ್ಟು ಪಂದ್ಯಾಕೂಟಗಳು. ನಾವು ಕಂಡ ಹಾಗೆ ಪ್ರತಿ ಋತು ಕೂಡ ದಾವಣಗೆರೆ ಶಾಮನೂರು ಡೈಮಂಡ್ ಪಂದ್ಯಾಕೂಟದ ಬಳಿಕವೇ ಆರಂಭವನ್ನು ಪಡ್ಕೊಳ್ತಾ ಇತ್ತು. ಈ ಋತು ಸ್ವಲ್ಪ ಮಟ್ಟಿಗೆ ಮುಂಚಿತವಾಗಿ ಬಹಳಷ್ಟು ಪಂದ್ಯಾಟಗಳು ಘೋಷಣೆಯನ್ನು ಪಡ್ಕೊಂಡ್ರೂ ಕೂಡ ಒಂದೆಡೆ ಮಳೆಯ ಅಡಚಣೆ ಬಹಳಷ್ಟು ಪಂದ್ಯ ಆಕಡೆಗಳಿಗೆ ಸಮಸ್ಯೆಯನ್ನು ಮಾಡ್ತಾ ಇತ್ತು. ಆ ನೆಲೆಯಲ್ಲಿ ಎಲ್ಲ ಪಂದ್ಯಾಟಗಳು ಮುಂದಿನ ಹಂತಕ್ಕೆ ಮುಂದೂಡಿಕೆಯನ್ನು ಪಡ್ಕೊಂಡಿದ್ದಾವೆ. ಸಚಿನ್ ಕ್ರಿಕೆಟರ್ ಲಾಸ್ಟ್ ಕಾಲ್ ಸಚಿನ್. ವಿಶೇಷತೆ ಹೊಡೆತ ಆಕರ್ಷಕ ಹೊಡೆದ ಸ್ವೀಪ್ ಶಾಟ್ ಅನ್ನು ದಾಖಲಿಸಿದ್ರು. ಪ್ಯಾಡಲ್ ಸ್ವೀಪ್ ರೂಪದಲ್ಲಿ ಒಂದೋಟ ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಕಂಡುಕೊಂಡ್ರು ಎರಡು ಓಟಗಳ ಸೇರ್ಪಡೆ ಮೂಲಕ ತಡ ಮತ್ತ ಕೂಡ ಹದಿನೇಳಕ್ಕೆ ತಲುಪ್ತಾ ಇದೆ ಚಾಲ್ತಿಯ ಮೂರನೇ ಓವರ್ನಲ್ಲಿ. ಬಹಳ ಶೋತ ಮರಿದೆ ರಿವರ್ಸ್ ಶಾಟ್ ಇವಾಗ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬಹಳ ಸುಂದರತೆಯ ಸಿಕ್ಸರ್ ಇವಾಗ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಆ ರೂಟಗಳ ಸೇರ್ಪಡೆ ಸಚಿನ್ ಕ್ಯಾಪ್ಟನ್, ಸಚಿನ್ ಕ್ಯಾಪ್ಟನ್, ಸಚಿನ್ ಕ್ಯಾಪ್ಟನ್. ಬಹಳ ಶೋತ ಮರುತ್ತೆ ಆಟ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಮೂಲಕ ತನ್ನ ಮತ್ತ ಕೂಡ ಹದಿನೆಂಟು ಓಟಗಳು ಮುಕ್ತಾಯದ ಕ್ಷಮಿಸಿ ಇಪ್ಪತ್ನಾಲ್ಕು ಓಟಗಳು ಮುಕ್ತಾಯದ ಮೂರು ಓವರ್ಗಳ ಬಳಿಕ ಎರಡು ಹುದ್ದರಿ ಆಘಾತವನ್ನು ಕಂಡುಕೊಳ್ಳುವುದರ ಮುಖಾಂತರವಾಗಿ ಫರ್ಯು ಹರಿಹರದ ತಂಡ
ಮೊದಲ ಮೂರು ಓವರ್ ಮುಕ್ತಾಯಕ್ಕೆ 24 ಓಟವನ್ನು ದಾಖಲಿಸಿದ್ದಾರೆ. ಬಹಳ ಸುಂದರತೆ ಒಂದು ರಿವರ್ಸ್ ಶಾಟ್ ಸಿಕ್ಸರ್ ಅನ್ನು ಕರೀಂ ದಾಖಲಿಸಿದ್ರು. ಮತ್ತೆ ನಾಲ್ಕನೇ ಓವರ್ನ ಚಾಲ್ತಿಗಾಗಿ ಸುಹಾನ್ ಅನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೊದಲ ಓವರ್ನಲ್ಲಿ ಸುಹಾನ್ ಕೂಡ ಒಂದು ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ಟಿದ್ರು. ಇವಾಗ ಸುಹಾನ್ ಎರಡನೇ ಓವರ್ಗಾಗಿ ಬೀಸುವಂತಹ ಪ್ರಯತ್ನಗಳು, ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಕೇವಲ ಒಂದು ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು ಕರೀಂ. ತನ್ನ ಮೊತ್ತ ಕೂಡ 25 ಓಟಗಳು. ದಾವಣಗೆರೆ ಈ ಮುಂಚೆ 13 ಬಾರಿ ಮುಕ್ತಾಯ ಕಂಡಿರತಕ್ಕಂತಹ ದಾಖಲೆ ಪಂದ್ಯ ಕೂಡಲ ಅತಿ ಹೆಚ್ಚಿನ ಬಾರಿ ಫೈನಲ್ ಪ್ರವೇಶವನ್ನು ಕಂಡಿರತಕ್ಕಂತಹ ರಾಜ್ಯದ ಏಕಮಾತ್ರ ಸಂಸ್ಥೆ ಅದು ನ್ಯಾಶ್ ಬೆಂಗಳೂರಿನ ತಂಡ. ಆರು ಬಾರಿ ಫೈನಲ್ ಪ್ರವೇಶವನ್ನು ಕಂಡಿರತಕ್ಕಂತಹ ನ್ಯಾಶ್ ಬೆಂಗಳೂರಿನ ತಂಡ. ಜೈ ಕರ್ನಾಟಕ ಬೆಂಗಳೂರಿನ ತಂಡ ಎರಡು ಬಾರಿ ಫೈನಲ್ ಎಂಟ್ರಿಯನ್ನು ದಾಖಲಿಸಿದ್ದಾರೆ. ಫ್ರೆಂಡ್ಸ್, ಬೆಂಗಳೂರಿನ ತಂಡ ಒಂದು ಬಾರಿ ಫೈನಲ್ ಎಂಟ್ರಿಯನ್ನು ದಾಖಲಿಸಿದ್ದಾರೆ. ಎಕೆ ಸ್ಪೋರ್ಟ್ಸ್ ಉಡುಪಿಯ ತಂಡ ಒಂದು ಬಾರಿ ಫೈನಲ್ ಎಂಟ್ರಿಯನ್ನು ದಾಖಲಿಸಿದ್ರು. ರಿಯಲ್ ಫೈಟರ್ಸ್ ಉಡುಪಿಯ ತಂಡ ಎರಡು ಬಾರಿ ಫೈನಲ್ ಎಂಟ್ರಿಯನ್ನು ಪಡ್ಕೊಂಡಿದ್ದಾರೆ. ಜನಪ್ರಿಯ ದಾವಣಗೆರೆ ತಂಡ ಮೂರು ಬಾರಿ ಫೈನಲ್ ಎಂಟ್ರಿಯನ್ನು ಪಡ್ಕೊಂಡಿದ್ದಾರೆ. ಊಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇಲ್ಲ. ಹೊಸಕೋಟೆಯ ತ್ರಿಬಲ್ ಸಿಸಿ ಒಂದು ಬಾರಿ ಫೈನಲ್ ಎಂಟ್ರಿಯನ್ನು ದಾಖಲಿಸಿದ್ದಾರೆ. ಈ ರೀತಿ ಬಹಳಷ್ಟು ತಂಡಗಳು ದಾವಣಗೆರೆ ಶಾಮನೂರು ಡೈಮಂಡ್ ಪಂದ್ಯಾಕೂಟದಲ್ಲಿ ಫೈನಲ್ ಪ್ರವೇಶವನ್ನು ಕಂಡಿರತಕ್ಕಂತಹ ತಂಡಗಳು. ಚಕ್ರವರ್ತಿ ಕುಂದಾಪುರ ಒಂದು ಬಾರಿ ಫೈನಲ್ ಪ್ರವೇಶವನ್ನು ಕಂಡಿದ್ರು. ಆ ಒಂದು ಬಾರಿ ಪ್ರಶಸ್ತಿಯನ್ನು ಕೂಡ ಆ ತಂಡ ಪಡ್ಕೊಂಡಿತ್ತು. ಅಂತಿಮ ಎರಡು ಎಸೆತ ನಾಲ್ಕನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಸುವಾನ್ ಮತ್ತೆ ಐದನೇ ಬಾರಿ ಮತ್ತೆ ಬೀಸುವಂತಹ ಪ್ರಯತ್ನ, ಕ್ಷಣಕಾಲ ಗಾಳಿಯಲ್ಲಿ ಸೇರ್ತಾ ಇತ್ತು. ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಬಹಳ ಸುಲಭ ಕ್ಯಾಚ್ ಅನ್ನು ಕರೀಂ ನೀಡ್ತಾ ಇದ್ದಾರೆ. ಹೋದರಿ ಆಘಾತವನ್ನು ಕಾಣ್ತಾ ಇದೆ. ರಜಾವುಲ್ಲಾ ಹೊಸ ಆಟಗಾರ. ಅಂತಿಮ ಒಂದು ಚೆಂಡು ನಾಲ್ಕನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತಡ ಮತ್ತೆ 26. ಮತ್ತೆ ಬರೋಸಿನ ಹೊಡೆತ, ಸ್ಕ್ವೇರ್ ಲೆಗ್ ಸಿಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬಹಳ ಸುಂದರತೆ ಒಂದು ಸಿಕ್ಸರ್ ಇವಾಗ ದಾಖಲಾತಿಯನ್ನು ಕಾಣ್ತಾ ಇದೆ. ಆರು ಓಟಗಳ ಸೇರ್ಪಡೆ.
ತನ್ನ ಮತ 32 ಮೊದಲ ನಾಲ್ಕು ಓವರ್ಗಳ ಮುಕ್ತಾಯದ ಬಳಿಕ ಸುಹಾನ ಅಂತಿಮ ಚೆಂಡಿನಲ್ಲಿ ಸಿಕ್ಸರ್ ಗೆ ಅವಕಾಶವನ್ನು ಮಾಡಿಕೊಟ್ರು ಮೊದಲ ಓವರ್ನ ಎರಡನೇ ಚೆಂಡಿನಲ್ಲಿ ಸಿಕ್ಸರ್ ಗೆ ಸುಹಾನ ಅವಕಾಶವನ್ನು ಮಾಡಿಕೊಟ್ಟಿದ್ರು ಈಗ ನಾಲ್ಕನೇ ಓವರ್ನ ಕೊನೆಯ ಚೆಂಡಿನಲ್ಲಿ ಸುಹಾನ ಮತ್ತೆ ಸಿಕ್ಸರ್ ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ತಡ ಮತ 32 ಅಂತಿಮ ಆರು ಚೆಂಡುಗಳು ಬಾಕಿ ಉಳಿತಾ ಇದ್ದಾವೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ರಿವರ್ಸ್ ಶಾಟ್ ದಾಖಲಾತೆನ ಕಾಣಬಲ್ಲಂತ ಪ್ರಯತ್ನಗಳು ಮುಂದುವರಿಕೆನ ಕಾಣ್ತಾ ಇದ್ದಾವೆ ನಾವೊಂದು 5 ರಿಂದ 6 ವರ್ಷಗಳ ಹಿಂಭಾಗಕ್ಕೆ ಚಲಿಸಿದ್ರೆ ಟೆನಿಸ್ ಬಾಲ್ ನಲ್ಲಿ ಕೆಲವೇ ಕೆಲವು ಮಂದಿ ಆಟಗಾರರು ರಿವರ್ಸ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದರು ಅದು ಕೂಡ ಬಹಳಷ್ಟು ವಿರಳವಾಗಿತ್ತು ಆ ಒಂದು ಪ್ರಯತ್ನದ ಯಶಸ್ಸನ್ನು ಕಾಣ್ತಾ ಇರತಕ್ಕಂತ ಆಟಗಾರರು ಕೂಡ ವಿರಳವಾಗ್ತಾ ಇದ್ದರು ಆದರೆ ಇವತ್ತಿನ ದಿನ ಆರಂಭಿಕ ಆಟಗಾರರಿಂದ ಹಿಡಿದು ಕೊನೆಯ ಆಟಗಾರನವರೆಗೆ ರಿವರ್ಸ್ ಶಾಟ್ ಅನ್ನು ದಾಖಲಿಸುವಂತ ಪ್ರಯತ್ನವನ್ನು ಆಟಗಾರರು ಮಾಡ್ತಾ ಇದ್ದಾರೆ ಎಸ್ತಗಾರರನ್ನು ಹಳಿ ತಪ್ಪಿಸುವಂತ ಪ್ರಯತ್ನದಲ್ಲಿ ಯಶಸ್ಸನ್ನು ಕೂಡ ಕಾಣ್ತಾ ಇದ್ದಾರೆ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ ಕೇವಲ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಒಂದು ಓಟಗಳ ಸೇರ್ಪಡೆ ಮೂಲಕ ತನ್ನ ಮತ್ತ ಕೂಡ 33 ಹಲೋ 33 ತಂಡ ಮತ ಚಾಲ್ತಿಯ ದುರ್ಗಾ 11 ದುರ್ಗಾ 11 ದುರ್ಗಾ 11 ರಾಮು ಕಾಸಿ ಮಂದಿ ದುರ್ಗಾ 11 ಮತ್ತೆ ಶಿವು ಮೂರನೆಯ ಬಾರಿ ಅತಿಕ್ರಮ ಓಟಗಳು ಬರ್ತಾ ಇದೆ ಔಟ್ ಸೈಡ್ ಆಫ್ಟಿಕ್ರಮ ಮುಖಾಂತರವಾಗಿ ಬಹಳ ಸ್ವರವಾಗವನ್ನು ಚಲಿಸ್ತಾ ಇರತಕ್ಕಂತ ಚೆಂಡಿಗೆ ವೈಡ್ ಬಾಲ್ ಅನ್ನುವಂತ ಸೂಚನೆ ರವಾನಿಸಿದ್ರು ಒಂದು ಓಟಗಳ ಸೇರ್ಪಡೆ ಮೂಲಕ ತಂಡ ಮತ್ತೆ ಕೂಡ 34 ಕ್ಕೆ ಬರ್ತಾ ಇದೆ ದುರ್ಗಾ 11 ಹೋದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ ಶಾರ್ಟ್ ಸ್ಕೋರ್ ಆಗಿ ಬಾದಲ್ಲಿ ಕೇವಲ ಒಂದು ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ಟರು ತನ್ನ ಮತ್ತ ಕೂಡ 35 ಕ್ಕೆ ತಲುಪ್ತಾ ಇದೆ ಸಿದ್ದು ಕಿರಣ ಎಲೆಕ್ಟ್ರಿಷಿಯನ್ ಒಂದು ನಿಮಿಷ ಸ್ಟೇಜ್ ಹತ್ರ ಬಂದ ಒಬ್ಬ ಬಹಳಷ್ಟು ಪೈಪೋಟಿಯನ್ನು ಕಾಣಬಲ್ಲಂತ ಇವತ್ತಿನ ಜಾಗತಿಕ ಪ್ರಪಂಚ ಪ್ರತಿಯೊಂದು ಪಂದ್ಯಾಕೂಟಗಳು ಕೂಡ ತನ್ನ ಗುಣಮಟ್ಟವನ್ನು ಉಳಿಸಿಕೊಂಡು ಪಂದ್ಯಾಟವನ್ನು ನಡೆಸತಕ್ಕಂತ ಸಂಘ ಸಂಸ್ಥೆಗಳು ಒಂದೆಡೆ ಆದರೆ ಮತ್ತೊಂದೆಡೆ ನೇರ ಪ್ರಸಾರದ ಕಾರ್ಯವೈಖರಿ ಕೂಡ ಬಹಳಷ್ಟು ಸಂಸ್ಥೆಗಳು ಹೋರಾಟವನ್ನು ಮಾಡ್ತಾ ಇದ್ದಾವೆ ಒಂದೆಡೆ ತಂಡಗಳು ಕೂಡ ಪ್ರಶಸ್ತಿಯನ್ನು ಪಡೆಯುವುದಕ್ಕಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾವೆ ಎಲ್ಲ ಸ್ಪರ್ಧಾತ್ಮಕ ಜಗತ್ತಿನ ನಡುವೆ ಟೆನಿಸ್ ಬಾಲ್ ಮತ್ತಷ್ಟು ಯಶಸ್ಸನ್ನು ದಿನದಿಂದ ದಿನಕ್ಕೆ ಪಡ್ಕೊಳ್ತಾ ಇದೆ ನಾವು 10 ವರ್ಷಗಳ ಹಿಂಭಾಗಕ್ಕೆ ಸಾಗಿದ್ರೆ ಹೆಚ್ಚು ಕಡಿಮೆ 30,000 40,000 50,000 ಪಂದ್ಯಾಟಗಳೇ ಹೆಚ್ಚಾಗಿ ನಡೀತಾ ಇತ್ತು ತನ್ನ ಮೂಲಕ ಸ್ಕ್ವೇರ್ ಲೆಗ್ ಸಿಬಾರೆಕೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ ನೋ ಬಾಲ್ ಸೂಚನೆ ರವಾನಿಸಿದ್ದಾರೆ 6+1 ಓಟ 7 ಓಟಗಳ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದ್ದಾವೆ 7 ಓಟಗಳ ಸೇರ್ಪಡೆ ಮೂಲಕವಾಗಿ ತಡ ಮತ್ತ ಕೂಡ 43 ಮತ್ತೆ ಫ್ರೀಟ್ ಅವಕಾಶವನ್ನು ಪಡ್ಕೊಂಡ್ರು ಅದ್ಯಾವ ರೀತಿಯ ಓಟಗಳು ಫ್ರೀಟ್ ನ ಚೆಂಡಿನಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತದಂತ ನೋಡ್ಬೇಕಷ್ಟೇ ಮತ್ತೆ ಹೋದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳು ಬರ್ತಾ ಇಲ್ಲ ಕೇವಲ ಒಂದು ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು ತನ್ನ ಮೊತ್ತ 40
नालाकु घनते गौरव मत कड़े दापगाल सर्व सिद्धत फॉर यू हरिहर आटगार ईदने ओवर न अंतिम चेंडु इवागा बाकी उड़ीता इदे रिवर्स शॉट दाखलाते ने काड़ा बल्ला अंता प्रयत्नगळु बर्ता इदे रनौट रूपदल्लि होद्दरन्नु ओप्पिसिदरु तड मत्त 40 4 ओटगळ 45 र टार्गेट अन्नु पडेकोळ्ळुत्ता इरतक्कंत तंड ओम फ्रेंड्स दावणगेरे तंड ई मुंचे 3 जयवन दाखलिसिरतक्कंत तंड पंद्य आडद 4ने पंद्यवन्न आडुत्ता इरतक्कंत ओम फ्रेंड्स आ द्याव रीतिय फलितांशवन्नु पडेकोळ्ळुत्तार अंत नोडबेकष्टे हेलो दुर्गा 11 दुर्गा 11 कैप्टन दुर्गा 11 कैप्टन ए बालिश बाल हेल्थ बालिंद हेलो ನಲವತ್ತೈದರ ವಿಜಯದ ಗಳಿಕೆಯನ್ನು ಕಾಣಬೇಕಾಗಿರತಕ್ಕಂತ ನಮ್ಮ ಫ್ರೆಂಡ್ಸ್ ದಾವಣಗೆರೆ ತಂಡ ಆರಂಭಿಕ ಹಂತದ ಆಟಗಾರರು ಅಂದರೆ ಅಜಿತ್ ಮತ್ತು ಕಿರಣ್ ಆರಂಭಿಕ ಹಂತದ ಆಟಗಾರರು ನಾಳೆಯಿಂದ ಹೊರ ಜಿಲ್ಲೆ ಹೊರ ರಾಜ್ಯದ ತಂಡಗಳು ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇದ್ದಾವೆ ರವಿ 11 ಬೆಂಗಳೂರಿನ ತಂಡ ಪಂದ್ಯಾಟವನ್ನ ಆಡ್ತಾ ಇದೆ ಎಲ್ ಸ್ಟಾರ್ ಉಪ್ಪಂದ ಬೈಂದೂರಿನ ತಂಡ ಪಂದ್ಯಾಟವನ್ನ ಆಡ್ತಾ ಇದೆ ಡ್ರೀಮ್ 11 ಚೆನ್ನೈ ಪಂದ್ಯಾಟವನ್ನ ಆಡ್ತಾ ಇದೆ ಆರ್ಡಿಎಕ್ಸ್ ಪಾಂಡವಪುರ ಪಂದ್ಯಾಟವನ್ನ ಆಡ್ತಾ ಇದೆ ಶೈಶ 11 ಮುಂಬೈ ಪಂದ್ಯಾಟವನ್ನ ಆಡ್ತಾ ಇದ್ದಾರೆ ಸೃಷ್ಟಿ ಬೆಂಗಳೂರಿನ ತಂಡ ಪಂದ್ಯಾಟವನ್ನ ಆಡ್ತಾ ಇದೆ ಯುವ ಬೆಂಗಳೂರಿನ ತಂಡ ಪಂದ್ಯಾಟವನ್ನ ಆಡ್ತಾ ಇದೆ ಆರ್ಕೆ ತೀರ್ಥಹಳ್ಳಿಯ ತಂಡ ಪಂದ್ಯಾಟವನ್ನ ಆಡ್ತಾ ಇದೆ अदे रीति नमो भारत तुमकूर तंड पंद्याटव आड़ता है जेके अरसीकेरे पंद्याटव आड़ता है फ्रेंड्स बेंगलूरु पंद्याटव आड़ता है मैटी बेंगलूरु तंड पंद्याटव आड़ता है अदे रीति एसके बुलसागर पंद्याटव आड़ता है जीटीएस बॉयस शिमोगा पंद्याटव आड़ता है एके स्पोर्ट्स उडुपी तंड पंद्याटव आड़ता है अदे रीति पुनीत 11 अग्रहार पंद्याटव आड़ता है जेके
बेंगलूर तंड पंद्य आटव आड़ता है रॉक तुमकूर तंड पंद्य आटव आड़ता है जो नैश बेंगलूर तंड पंद्य आटव आड़ता है जॉनसन रियल फाइटर्स पंद्य आटव आड़ता है अदे रीति डीडी लायंस बेंगलूर तंड पंद्य आटव आड़ता है रंग इलेवन बेंगलूर तंड रीति ಹೊರ ಜಿಲ್ಲೆಯ ಹೊರ ರಾಜ್ಯದ ತಂಡಗಳು ಪಂದ್ಯ ಕೂಟದಲ್ಲಿ ಭಾಗವಹಿಸ್ತಾ ಇದ್ದಾವೆ ಮೊದಲ ಅವರ ಮೊದಲ ಚೆಂಡು ಇನ್ನೆಕ್ಸ ಮೊದಲ ಚೆಂಡು ಅಜಿತ್ ಗಾಡಿಗ ಬಿರುಸಿನ ಹೊಡೆತ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗವರು ಕ್ರಮಿಸ್ತಾ ಇದ್ದಾರೆ ಮೊದಲ ಚೆಂಡಿಗೆ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ ನಾಲ್ಕು ಕೋಟಗಳ ರೂಪದಲ್ಲಿ बहुत सुंदरते होते दाखल अजीत ಮೊದಲ ಚೆಂಡಿಗೆ ಬೌಂಡರಿ ಬರ್ತಾ ಇದೆ ತಡ ಮೊತ್ತ ನಾಲ್ಕು ನಲವತ್ತ ಐದರ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ ಸ್ಟಾಪ್ ಔಟ್ ಮಾಡಿಕೊಂಡು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ ನಿರೀಕ್ಷಿತ ಹೊಡೆತಗಳು ದಾಖಲಾತಿಯನ್ನು ಕಾಣ್ತಾ ಇಲ್ಲ ಅಜಿತ್ ಸ್ವಲ್ಪ ಮಡಿಗೆ ಫುಟ್ವರ್ಕ್ ಅನ್ನು ಉಪಯೋಗಿಸಿಕೊಂಡು ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದರು ಲಾಫ್ಟ್ ಹ್ಯಾಂಡ್ ಶಾಟ್ ಎತ್ತಿ ಬಾರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ದಾಂಡು ಚೆಂಡಿನ ಸರಿಯಾದ ಸಂಪರ್ಕವನ್ನು ಕಾಣ್ತಾ ಇಲ್ಲ ಊಟಗಳಿಗೂ ಕೂಡ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ ಡಾಟ್ ಬಾಲ್ನ ಸೇರ್ಪಡೆ ಈಗ ಅಂಕ್ಯಾಂಶ ಪಟ್ಟಿಯನ್ನು ಪಡೆದುಕೊಳ್ಳತಾ ಇದೆ ಮತ್ತೆ ಮೂರನೇ ಬಾರಿ ಪ್ರವೀಣ್ ಹೋರಾಟದ ಪಂದ್ಯ ಮತ್ತೆ ಮೂರನೇ ಬಾರಿ ಬೆರಸನ ಹೊಡೆತ ಸ್ಕ್ವೇರ್ ಲೆಗ್ ಸೀಮಾ ರೇಖೆ ಹೊರ ಭಾಗವನ್ನು ಕ್ರಮಿಸಿದ ಸಿಕ್ಸರ್ ಇವಾಗ ಅಜಿತ್ ಗಾಣಿಗ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ ಬಹಳಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂತ ಒಂದು ಫುಲ್ ಶಾಟ್ ಆ ರೋಟಗಳ ರೂಪದಲ್ಲಿ ಬರ್ತಾ ಇದೆ ಬಹಳಷ್ಟು ಸುಂದರತೆ ಒಂದು ಫುಲ್ ಶಾಟ್ ಸಿಕ್ಸರ್ ರೂಪದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ ಆ ರೋಟಗಳ ಸೇರ್ಪಡೆ ಮೂಲಕ ತಂಡ ಮತ್ತ ಕೂಡ ಹತ್ತು ಜಯಕ್ಕಾಗಿ ಮೂವತ್ತೈದು ಓಟುಗಳು ಬರಬೇಕಾಗಿದೆ ನೋಡದಂತ ಇಪ್ಪತ್ತೇಳು ಚೆಂಡುಗಳಲ್ಲಿ ನಲವತ್ತೈದರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂತ ತಂಡ ಮುಕ್ತಾಯದ ಮೂರು ಚೆಂಡುಗಳ ಬಳಿಕ ಹತ್ತು ಓಟವನ್ನು ದಾಖಲಿಸ್ತಾ ಇದೆ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ ಬಹಳ ಸೂತ್ರ ರೀತಿಯ ಒಂದು ಕ್ಯಾಚ್ ಪಡೆಯುವಂತ ಪ್ರಯತ್ನವನ್ನು ಡಿಪೆಕ್ಷ ಕವರ್ಸ್ ಆಟಗಾರ ಮಾಡಿದ್ರು ಕೂಡ ಹಲೋ ಹಲೋ ಡಿಪೆಕ್ಷ ಕವರ್ಸ್ ಭಾಗದಲ್ಲಿ ಬಹಳ ಸೂತ್ರ ರೀತಿಯ ಒಂದು ಕ್ಯಾಚ್ ಪ್ರಯತ್ನಕ್ಕಷ್ಟೇ ನಡೀತಾ ಇತ್ತು ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ ಎರಡು ಓಟಗಳ ಸೇರ್ಪಡೆ ಮೂಲಕ ತಾನ ಮತ್ತ ಕೂಡ ಹನ್ನೆರಡಕ್ಕೆ ತಲುಪ್ತಾ ಇದೆ ಮುಕ್ತಾಯದ ನಾಲ್ಕು ಚೆಂಡುಗಳ ಬಳಿಕ ಅಂತಿಮ ಎರಡು ಚೆಂಡು ಇನ್ನು ಕೂಡ ಪವರ್ ಪ್ಲೇ ಆರಂಭಿಕ ಹಂತದ ಓವರ್ನಲ್ಲಿ ಬಾಕಿ ಉಳಿತಾ ಇದೆ ಹೋದರೆ ಆವರ್ತಿಸಿಕೊಂಡು ಬೇಯಿಸುವಂತಹ ಪ್ರಯತ್ನ ಕ್ಲೀನ್ ಬೌಲ್ಡ್ ಬೆರಸಿನ ಆರಂಭವನ್ನು ಪಡ್ಕೊಂಡಿರ್ತಕ್ಕಂತ ಅಜಿತ್ ಗಾಣಿಗ ಇವಾಗ ಕ್ಲೀನ್ ಬೌಲ್ಡ್ ರೂಪದಲ್ಲಿ ಹೊದ್ದರೆ ನೊಪ್ಪಿಸ್ತಾ ಇದ್ರೆ ಹನ್ನೆರಡಕ್ಕೆ ಮೊದಲ ಹೊದರಿ ಆಘಾತವನ್ನು ಕಾಣ್ತಾ ಇದೆ
अंतिम चेंडु बाकी उलिता इदे मोदल ओवर नल्लि तन्न मोत्त 12 क्के मोदल होदरि आघातवन्नु काणुत्ता इदे अजित क्लीन बोल्ड रूपदल्लि होदरन्नु ओप्पिसिदारे होस आटगार मनु अंकणक्के आगमिसिदारे ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಮೊದಲ ಓವರ್ ನ ಮುಕ್ತಾಯಕ್ಕೆ 12 ಕ್ಕೆ ಒಂದು ಹೊದರೆ ಆಘಾತವನ್ನು ಕಾಣುತ್ತಾ ಇರತಕ್ಕಂತ ಓಂ ಫ್ರೆಂಡ್ಸ್ ನೋಡಿದಂತ ನಾಲ್ಕು ಓವರ್ ಗಳಲ್ಲಿ ಆಡತಾ 24 ಚೆಂಡುಗಳಲ್ಲಿ 33 ಓಟವನ್ನು ದಾಖಲಿಸಬೇಕಾಗಿದೆ ಜಯಕ್ಕಾಗಿ 9 ಹೊದರೆಗಳ ಸಹಾಯದಲ್ಲಿ ಈ ಹಂತದಲ್ಲಿ 2ನೇ ಓವರ್ ನ ಚಾಲ್ತಿಗಾಗಿ ಫರಿಯು ಹರಿಹರ ರಾಹುಲ್ ಅನ್ನು ಯುವ ಎಸ್ಸತಕಾರರನ್ನು ಪರಿಚಯಿಸುವಂತ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ 24 ಚೆಂಡು 33 ಓಟಗಳು ಬರಬೇಕಾಗಿದೆ ಪಂದ್ಯದ ಮುಂದುವರಿಸಿ ವಿಳಂಬವಾಗುತ್ತೆ ಇವತ್ತು ಇನ್ನು ಕೂಡ ಬಹಳಷ್ಟು ಪಂದ್ಯಗಳು ಸಾಗಬೇಕಾಗಿದೆ ಶಾರ್ಟ್ ಆಗಿರತಕ್ಕಂತ ಚೆಂಡು ಸ್ವಲ್ಪ ಮಡಿಗೆ ಡೀಪ್ ಕವರ್ ಪಾಂಡಿ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶವನ್ನು ಮಾಡಿ ಕೊಟ್ಟರು ಕೇವಲ ಒಂದು ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದ್ದಾವೆ ಪವರ್ ಪ್ಲೇ ಮುಕ್ತಾಯವನ್ನು ಕಾಣ್ತಾ ಇದೆ ಸ್ವಲ್ಪ ಮಡಿಗೆ ಕ್ಷೇತ್ರಕ್ಷಣ ಕೂಡ ಸ್ಪ್ರೆಡ್ ಔಟ್ ಆಗ್ತಾ ಇದ್ದಾವೆ ಅಂದರೆ ಶಾರ್ಟ್ थर्ड मैन डीप कवर पॉइंट सिली मिड ऑफ हागेने मिड ऑन लॉन्ग ऑन अदे रीति डीप मिड विकेट हागेने डीप स्क्वायर लेग रीति क्षेत्र सज्जुगोळिसा इद्दारे ಶಾರ್ಟ್ ಆಗಿರತಕ್ಕಂತ ಚೆಂಡು ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ ಸುಲಭ ಕ್ಯಾಚ್ ಈಗ ಕೈ ಸೇರ್ತಾ ಇದೆ ಎರಡನೇ ಹೊದರಿ ಆಘಾತವನ್ನು ಕಾಣ್ತಾ ಇದೆ 13 ಕ್ಕೆ 2 ಮತ್ತೆ ರಾಹುಲ್ ರಿವರ್ಸ್ ಶಾರ್ಟ್ ದಾಖಲಾತರೆ ಕಾಣಬಲ್ಲಂತ ಪ್ರಯತ್ನಗಳು ಮತ್ತೆ ಬರ್ತಾ ಇತ್ತು ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ ಕೇವಲ ಒಂದು ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು ಒಂದು ಓಟಗಳ ಸೇರ್ಪಡೆ ಮೂಲಕವಾಗಿ ತನ್ನ ಮತ್ತೆ ಕೂಡ 14 ಕ್ಕೆ ತಲುಪ್ತಾ ಇದೆ
ಬೆರಸಿನ ಹೊಡೆತ ಶಾಟ್ ಆಗಿರತಕ್ಕಂತ ಚೆಂಡು ಡೀಪ್ ಮಿಡ್ ವಿಕೆಟ್ ನ ಸಿಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ ಒಂದು ಹಂತದಲ್ಲಿ ಓಟಗಳ ಅನಿವಾರ್ಯತೆಯನ್ನು ಪಡೆದುಕೊಳ್ತಾ ಇರತಕ್ಕಂತ ಓಂ ಫ್ರೆಂಡ್ಸ್ ಇವಾಗ ಸ್ವಲ್ಪ ಮಟ್ಟಿಗೆ ಒತ್ತಡ ನಿವಾರಣೆಯ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ ಆ ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ ತನ್ನ ಮೊತ್ತ 20 ಕ್ಕೆ ತಲುಪ್ತಾ ಇದೆ ಚಾಲ್ಸ್ ಎರಡನೇ ಬೌವನ್ ನಲ್ಲಿ ಮತ್ತೆ ರಾಹುಲ್ ಔಟ್ ರಜ್ ಆಗಿರತಕ್ಕಂತ ಚೆಂಡು ಗೂಡದ ಹಿಂಭಾಗದಲ್ಲಿ ಸಾಗ್ತಾ ಇದ್ದಾವೆ ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ ಅಂತಿಮ ಹಂತದ 18 ಚೆಂಡು 25 ಓಟಗಳು ಬರಬೇಕಾಗಿದೆ 18 ಕ್ಕೆ 25 ಸಾಲು ಸಾಲು ಪಂದ್ಯಾಟಗಳು ನಡೆಯತಾ ಇರತಕ್ಕಂತ ನೆಲೆಯಲ್ಲಿ ಫೆಬ್ರವರಿ 3ನೇ ವಾರಕ್ಕೆ ಮತ್ತೊಂದು ವ್ಯವಸ್ಥಿತ ಕ್ರೀಡಾಕೂಟಕ್ಕೆ ಬೆಂಗಳೂರಿನ ರಾಕರ್ಸ್ ಯಲಹಂಕ ಇವರಾಶಯದ ರಾಕರ್ಸ್ ಟ್ರೋಫಿಗಾಗಿ ರಾಜ್ಯ ಮಟ್ಟದ ಪಂದ್ಯಾಕೂಟಕ್ಕೆ ಯಲಹಂಕದ ಕ್ರೀಡಾಂಗಣ ಸಿದ್ಧಗೊಳ್ಳುತ್ತಾ ಇದೆ ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿಕೊಂಡರೆ ನಾವೊಂದು ಕಂಡ ಹಾಗೆ ಮುಂದಿನ ಮೇ ಅಂತಿಮ ವಾರದವರೆಗೆ ರಾಜ್ಯಾದ್ಯಂತ ದಾಖಲೆಯ ಕ್ರೀಡಾಕೂಟಗಳು ನಡೆಯುವಂತ ಎಲ್ಲ ಸಾಧ್ಯತೆಗಳು ಈಗಾಗಲೇ ತೆರೆದಿಡ್ತಾ ಇದ್ದಾವೆ ಆ ಮಟ್ಟಿಗೆ ಎಲ್ಲ ಸಂಘ ಸಂಸ್ಥೆಗಳು ಬಹಳಷ್ಟು ತರಾತುರಿಯಲ್ಲಿ ಪಂದ್ಯಾಕೂಟಗಳ ಆಯೋಜನೆಯಲ್ಲಿ ಸಿದ್ಧತೆಯಲ್ಲಿದ್ದಾರೆ ಡಿಸೆಂಬರ್ 15 16 17 ಮೂರು ದಿನಗಳ ಕಾಲ ಸಾಗರದ ಫ್ರೆಂಡ್ಸ್ ಕ್ರಿಕೆಟರ್ಸ್ ಇವರ ಆಶ್ರಯದ ಹಗಲು ರಾತ್ರಿಯ ಪಂದ್ಯಾಕೂಟ ಸಾಗರದ ಗೋಪಾಲಗೌಡ ಕ್ರೀಡಾಂಗಣ ಒಳಭಾಗದಲ್ಲಿ ನಡೆಯತಾ ಇದೆ ಜನವರಿ 7 8 9 ಮೂರು ದಿನಗಳ ಕಾಲ 10 ಫ್ರಾಂಚೈಸಿಗಳನ್ನು ಹೊಂದಿರತಕ್ಕಂತ ಉಡುಪಿ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ ಐಕಾನ್ ಆಟಗಾರರನ್ನು ನೆಚ್ಚಿಕೊಂಡು ಉಡುಪಿ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ ಮೂರು ದಿನಗಳ ಕಾಲ ಉದ್ಯಾವರದ ಪಂಚಾಯತ್ ಕ್ರೀಡಾಂಗಣದ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಪಡೆದುಕೊಳ್ಳುತ್ತದೆ ಬಹಳ ಸುತ್ತಮೃತೆ ಆಟ ಒಂದೋಟವನ್ನು ದಾಖಲಿಸಿಕೊಂಡ್ರು ಒಂದೋಟಗಳ ಸೇರ್ಪಡೆ ಮೂಲಕವಾಗಿ ತನ್ನ ಮೊತ್ತ ಕೂಡ 21ಕ್ಕೆ ತಲುಪ್ತಾ ಇದೆ 24 ಓಟಗಳು ಬರಬೇಕಾಗಿದೆ ಮುಂದಿನ ವಾರ ಡಿಸೆಂಬರ್ 4 ಮತ್ತು 5 ಕೆಆರ್ ಪುರಂ ಇವರ ಆಶ್ರಯದ ಕೆಸಿ ಟ್ರೋಫಿಗಾಗಿ
ಎರಡು ಲಕ್ಷದ ಹಗಲಿನ ದಂಡು ಚೆಂಡಿನ ಪಂದ್ಯಾಟ ರಿವರ್ ಶಾಟ್ ದಾಖಲಾತಿಯನ್ನು ಪಡೆಕೊಂಡ್ರು ಒಂದು ಓಟ ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳು ಬರ್ತಾ ಇದೆ ತನ್ನ ಮೂಲಕ ಒಂದರ ಬದಲಿಗೆ ಎರಡನೇ ಓಟವನ್ನು ದಾಖಲಿಸುವ ಹಂತದಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು ದುರ್ಬಲ ಮಟ್ಟದ ಕ್ಷೇತ್ರಕ್ಷಣೆಯ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಎರಡು ಓಟಗಳ ಸೇರ್ಪಡೆ ಮೂಲಕವಾಗಿ ತನ್ನ ಮೊತ್ತ ಕೂಡ ಇಪ್ಪತ್ತ ಮೂರಕ್ಕೆ ತಲುಪ್ತಾ ಇದೆ ಇಪ್ಪತ್ತ ಮೂರು ಚಾಲ್ತಿಯ ಮತ್ತೆ ಬೀಸುವಂತಹ ಪ್ರಯತ್ನ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಮತ್ತೆ ಗಲ್ಲಿ ವಿಭಾಗದಲ್ಲಿ ಹೊಡೆತಗಳಿಗೆ ಪ್ರಯತ್ನವನ್ನು ಮಾಡಿದ್ರು ಕೌರ್ ಪಾಂಡಿ ವಿಭಾಗದಲ್ಲಿ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಒಂದು ಓಟಗಳ ಸೇರ್ಪಡೆ ತಡ ಮತ್ತೆ ಇಪ್ಪತ್ತ ನಾಲ್ಕಕ್ಕೆ ತಲುಪ್ತಾ ಇದೆ ಟ್ವೆಂಟಿ ಫೋರ್ ಚಾಲ್ತಿಯ ಮೂರನೇ ಓವರ್ ನಲ್ಲಿ ಅಂತಿಮ ಎರಡು ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ ನಲವತ್ತೈದರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಫಾರ್ಟಿ ಫೈವ್ ಟಾರ್ಗೆಟ್ ಸದ್ಯ ಇಪ್ಪತ್ತ ನಾಲ್ಕು ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಸುಂದರತೆ ಹಡತ ತನ್ನ ಮೂಲಕ ಕ್ಷೇತ್ರಕ್ಷಣೆ ವೈಫಲ್ಯದ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಮತ್ತೆ ಬೌಂಡ್ರಿ ಬರ್ತಾ ಇದೆ ನಾಲ್ಕು ಓಟಗಳ ಸೇರ್ಪಡೆ ನಾಲ್ಕು ಓಟಗಳ ಸೇರ್ಪಡೆ ಮೂಲಕ ತನ್ನ ಮೊತ್ತ ಕೂಡ ಇಪ್ಪತ್ತ ಎಂಟಕ್ಕೆ ತಲುಪ್ತಾ ಇದೆ ಅಂತಿಮ ಒಂದು ಚೆಂಡು ಇನ್ನು ಕೂಡ ಬಾಕಿ ಉಳಿತಾ ಇದೆ ಸ್ಟೆಪ್ ಔಟ್ ಮಾಡಿಕೊಂಡು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ ಅಂತಿಮ ಹಂತದ ಹನ್ನೆರಡು ಚೆಂಡುಗಳಲ್ಲಿ ಹದಿನೇಳು ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ ಒಂದು ಸಿಕ್ಸರ್ ಪಂದ್ಯಾಡದ ಚಿತ್ರಣ ಮತ್ತೆ ಬದಲಾವಣೆಯನ್ನು ಪಡ್ಕೊಳ್ತಾ ಇದೆ ಹನ್ನೆರಡು ಚೆಂಡು ಹದಿನೇಳು ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ ಬಹಳ ಶುತ್ತಮನತೆ ಆಟ ಕ್ಷೇತ್ರಕ್ಷಣೆ ನಿರೀಕ್ಷಿತ
ಹಂತದಲ್ಲಿ ಬರ್ತಾ ಇದೆ ಯಾವುದೇ ರೀತಿ ಒಂದು ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ 11 ಚೆಂಡು 17 ಓಟಗಳು ಬರಬೇಕಾಗಿದೆ 11 ಕ್ಕೆ 17 50-50 ಪಡ್ಕೊಳ್ತಾ ಇದೆ ಎರಡು ತಂಡಗಳು ಒಂದು ಸಿಕ್ಸರ್ ಪಂದ್ಯಾಡದ ಚಿತ್ರಣ ಮತ್ತೆ ಬದಲಾವಣೆಯನ್ನು ಪಡ್ಕೊಳ್ತಾ ಇದೆ ಡಿಸೆಂಬರ್ 11 ಮತ್ತು 12 ದೇವನಹಳ್ಳಿಯ ಫ್ರೆಂಡ್ಸ್ ಕ್ರಿಕೆಟರ್ಸ್ ಇವರ ಆಶ್ರಯದಲ್ಲಿ 1 ಲಕ್ಷದ ಹಗಲಿನ ರಾಜ್ಯ ಮಟ್ಟದ ಫ್ರೆಂಡ್ಸ್ ಟ್ರೋಫಿಯ ಪಂದ್ಯಾಕೂಟ ದೇವನಹಳ್ಳಿಯಲ್ಲಿ ಮತ್ತೆ ಬಿಸುವಂತ ಪ್ರಯತ್ನ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಗಜಾನನ ಗೆಳೆಯರ ಬಳಗ ದೇವನಹಳ್ಳಿಯವರ ಆಶ್ರಯದಲ್ಲಿ 1 ಲಕ್ಷದ ಹಗಲಿನ ರಾಜ್ಯ ಮಟ್ಟದ ಪಂದ್ಯಾಕೂಟ ಡಿಸೆಂಬರ್ 11 ಮತ್ತು 12 ಕ್ಕೆ ಜರಗ್ತಾ ಇದೆ ನಟನೆರ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತ ಪ್ರಯತ್ನಗಳು ಬರ್ತಾ ಇತ್ತು ಯಶಸ್ಸನ್ನು ಕಾಣ್ತಾ ಇಲ್ಲ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ ಬೌಂಡರಿ ಸಿಕ್ಸರ್ ಇವಾಗ ಅನಿವಾರ್ಯವಾಗ್ತಾ ಇದೆ ಓಂ ಫ್ರೆಂಡ್ಸ್ ದಾವಣಗೆರೆಯ ತಂಡಕ್ಕೆ ಒಂದು ಸಿಕ್ಸರ್ ಇವಾಗ ಪಂದ್ಯಾಡದ ಚಿತ್ರಣ ಮತ್ತೆ ಬದಲಾವಣೆಯನ್ನು ಕಾಣಬಲ್ಲಂತ ಎಲ್ಲ ಸಾಧ್ಯತೆಯನ್ನು ಪಡ್ಕೊಳ್ತಾ ಇದೆ ತಂಡ ಮತ್ತೆ 30-15 ಓಟಗಳು ಬರಬೇಕಾಗಿದೆ 9 ಚೆಂಡುಗಳಲ್ಲಿ 9 ಕ್ಕೆ 15 ಶಾಟ್ ಆಗಿರತಕ್ಕಂತ ಚೆಂಡು ಬಿರುಸಿನ ಹೊಡೆತ ಸ್ಕೋರ್ ಲೆಗ್ ಸೀಮ ರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ ಸುಂದರತೆ ಒಂದು 6 ಓಟ ಸಿಕ್ಸರ್ ರೂಪದಲ್ಲಿ ಬರ್ತಾ ಇದೆ 6 ಓಟಗಳ ಸೇರ್ಪಡೆ ಮೂಲಕ ತಡ ಮತ್ತ 36 ಕ್ಕೆ ತಲುಪ್ತಾ ಇದೆ ಅಂತಿಮ 8 ಸತ 9 ಓಟಗಳು ಬರಬೇಕಾಗಿದೆ ಏ ಕನ್ನಡ ಮಣ್ಣ ಮೆಟ್ಟಬೇಕು ಬಂಡಿ ವಿದ್ಯಾಯ ಅಂತಿಮ ಹಂತದ 8 ಚೆಂಡುಗಳಲ್ಲಿ 9 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ ಕೈ ಜಾರಿ ಹೋಗ್ತಾ ಇರತಕ್ಕಂತ ಪಂದ್ಯವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನವನ್ನು ಹೋಮ್ ಫ್ರೆಂಡ್ಸ್ ಆಟಗಾರರು ಮಾಡ್ತಾ ಇದ್ದಾರೆ ರಿವರ್ ಶಾರ್ಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಲೆಗ್ ಬೈ ರೂಪದಲ್ಲಿ 1 ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ ತನ್ನ ಮೊತ್ತ 37 ಓಟಗಳು ಅಂತಿಮ ಹಂತದ 6 ಚೆಂಡುಗಳಲ್ಲಿ 7 ಚೆಂಡುಗಳಲ್ಲಿ 8 ಓಟಗಳು ಬರಬೇಕಾಗಿದೆ 7 ಕ್ಕೆ 8 ಕೊನೆಯ ಬಾರಿ ಮತ್ತೆ ಶಾರ್ಟ್ ಆಗಿರ್ತಕ್ಕಂತ ಚೆಂಡು ಫುಲ್ ಶಾರ್ಟ್ ಮಾಡುವಂತ ಪ್ರಯತ್ನ ವಶೆ ಮುಂದುವರಿಕೆಯನ್ನು ಕಾಣ್ತಾ ಇದೆ ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು 1 ಓಟಗಳ ಸೇರ್ಪಡೆ ತನ್ನ ಮತ 38 ಓಟಗಳು ಅಂತಿಮ 6 ಸತ 7 ಓಟಗಳು ಬರಬೇಕಾಗಿದೆ 6-7 ಹೋರಾಟಕಾರಿ ಪಂದ್ಯ ಮತ್ತೆ ದಾವಣಗೆರೆಯ ಜಿಲ್ಲಾ ಕ್ರೀಡಾಂಗಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ ಎರಡನೇ ದಿನದ ಹನಲು ಬೆಳಕಿನ ರೂಪದಲ್ಲಿ ಅಂತಿಮ ಹಂತದ 6 ಚೆಂಡುಗಳಲ್ಲಿ 7 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ
ಮುಂಚಿನ ಮೂರು ಪಂದ್ಯವನ್ನು ಜಯಿಸಿರ್ತಕ್ಕಂತ ಹೋಮ್ ಫ್ರೆಂಡ್ಸ್ ದಾವಣಗೆರೆ ತಂಡ ನಾಲ್ಕನೇ ಜಯದ ಹಾವಣಿಕೆಯನ್ನು ಕಾಣ್ತಾ ಇರತಕ್ಕಂತ ತಂಡ ಈ ಅದೃಷ್ಟದ ಆಟದಲ್ಲಿ ಅದೇ ಯಾವ ರೀತಿಯ ಅದೃಷ್ಟವನ್ನು ಪಡ್ಕೊಳ್ತಾರಂತ ನೋಡ್ಬೇಕಾಗಿದೆ. ಹೊಸ ಬೌಲರ್ ಜಾದು, ಹೊಸ ಬೌಲರ್ ಅದೇನು ಜಾದನ್ನು ಮಾಡ್ತಾರಂತ ನೋಡ್ಬೇಕಷ್ಟೇ. ಅವರ ಜಾದು ಫರ್ಯು ಹರಿಹರಕ್ಕೆ ಜಯವನ್ನು ಕೊಡ್ತದೋ ಅಥವಾ ಓಂ ಫ್ರೆಂಡ್ಸ್ ಹರಿಹರಕ್ಕೆ ನಾಲ್ಕನೇ ಜಯ ಬರ್ತದಂತ ನೋಡ್ಬೇಕಾಗಿದೆ. ಬಹಳ ಶೂತ ಮರ್ತ ಹೊಡೆತ ಲಾಫ್ಟ್ ಶಾರ್ಟ್ ತಾನ್ ಮೂಲಕ ಬೌಂಡ್ರಿ, ಇವಾಗ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸಿದ ಅಂತಿಮ ಐದು ಚೆಂಡು ಮೂರೋಟಗಳು ಬರಬೇಕಾಗಿದೆ. ಬಹಳ ಶೂತ ಮರದ ಹೊಡೆತವನ್ನು ದಾಖಲಿಸಿದ್ರು. ಕೇವಲ ಒಂದು ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಜಯಕ್ಕಾಗಿ ಎರಡು ಓಟಗಳು ಬರಬೇಕಾಗಿದೆ. ಓಂ ಫ್ರೆಂಡ್ಸ್ ದಾವಣಗೆರೆಯ ನಾಲ್ಕನೇ ಜಯಕ್ಕೆ ಸನಿಹವಾಗ್ತಾ ಇದ್ದಾರೆ. ಜಯಕ್ಕಾಗಿ ಕೇವಲ ಎರಡು ಓಟಗಳು ಬರಬೇಕಷ್ಟೇ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಅಂತಿಮ ಮೂರು ಚೆಂಡು, ಎರಡು ಓಟಗಳು ಬರಬೇಕಾಗಿದೆ. ಮೂರಕ್ಕೆ ಎರಡು, ಜಾದು ಅದ್ಯಾವ ರೀತಿಯ ಮ್ಯಾಜಿಕ್ ಅನ್ನು ಮಾಡ್ತಾರಂತ ನೋಡ್ಬೇಕಷ್ಟೇ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚುರುಕಿನ ಗತಿಯ ಸ್ಟಂಪಿಂಗ್ ಸಾಗ್ತಾ ಇದೆ. ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ರು. ಅದ್ಯಾವ ರೀತಿಯ ತೀರ್ಪು ಈ ಹಂತದಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತದೆ ನೋಡಬೇಕಾಗಿದೆ. ಒಂದು ಹಂತದಲ್ಲಿ ಸುಲಭ ಜಯದ ಪಂದ್ಯ, ಇವಾಗ 50-50 ಹಂತಕ್ಕೆ ತಲುಪ್ತಾ ಇದೆ. ಅಂತಿಮ ಎರಡು ಸತ ಎರಡು ಓಟಗಳು ಬರಬೇಕಾಗಿದೆ. ಎರಡಕ್ಕೆ ಎರಡು, ರೋಚಕ ರೋಮಾಂಚನಕಾರಿ ಪಂದ್ಯ. ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣ ಒಳಭಾಗದಲ್ಲಿ ನಡೀತಾ ಇದೆ. ಒಂದು ಹಂತದಲ್ಲಿ 6-7 ಮೊದಲ ಚೆಂಡಿಗೆ ಬೌಂಡ್ರಿ ದಾಖಲಿಸಿದ್ರು. ಆ ಬಳಿಕ 5-3 ಸದ್ಯ 2-2. ಜಾದು ಕೈ ಚಳಕ ಮುಂದುವರಿತಾ ಇದೆ. ಕೈ ಜಾರಿ ಹೋಗ್ತಾ ಇರ್ತಕ್ಕಂತ ಪಂದ್ಯವನ್ನು ಫರ್ಯು ಹರಿಹರಕ್ಕೆ ಉಳಿಸಿ ಕೊಡ್ತಾರಂತ ನೋಡ್ಬೇಕಷ್ಟೇ. ಮತ್ತೊಂದೆಡೆ ಪಂದ್ಯ ಆಡಿದ ನಾಲ್ಕನೆಯ ಜಯದ ಸನಿಹದಲ್ಲಿರ್ತಕ್ಕಂತ ಓಂ ಫ್ರೆಂಡ್ಸ್ ಅದ್ಯಾವ ರೀತಿಯಲ್ಲಿ ಪಂದ್ಯವನ್ನು ಉಳಿಸ್ಕೊಳ್ತಾರಂತ ನೋಡ್ಬೇಕಷ್ಟೇ. ಒಂದೆಡೆ ಎರಡು ಚೆಂಡು ಒಂದೋಟವನ್ನು ದಾಖಲಿಸಿದ್ರು ಕೂಡ ಪಂದ್ಯ ಆಟ ಟೈ ಆಗುತ್ತೆ. ಔಟ್ ಅನ್ನುವಂತ ಸೂಚನೆ ರವಾನೆ ಆಗ್ತಾ ಇದೆ. ಹೊತ್ತರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂತ ಓಂ ಫ್ರೆಂಡ್ಸ್ ಇವಾಗ ಮತ್ತೆ ಒತ್ತಡವನ್ನು ಪಡ್ಕೊಳ್ತಾ ಇದೆ.
ಪಂದ್ಯ ರೋಚಕ ಹಂತಕ್ಕೆ ಬರ್ತಾ ಇದೆ. ಅಂತಿಮ ಹಂತದ ಎರಡು ಚೆಂಡು ಎರಡು ಓಟಗಳು ಬರಬೇಕಾಗಿದೆ. ಸುಲಭವಾಗಿ ಜಯಿಸಬಲ್ಲಂತಹ ಪಂದ್ಯ ಮತ್ತೆ ರೋಚಕ ಹಂತವನ್ನು ಪಡ್ಕೊಳ್ತಾ ಇದೆ. ಎರಡೂ ತಂಡಗಳಿಗೆ 50-50 ಅವಕಾಶ ಇದೆ. ಪಂದ್ಯವನ್ನು ಅದ್ಯಾವ ತಂಡ ಉಳಿಸಿಕೊಳ್ತದಂತ ನೋಡಬೇಕಷ್ಟೇ. ಜಾದು ಮ್ಯಾಜಿಕ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹಳಷ್ಟು ಕ್ಲೋಸ್ ಆಗಿರ್ತಕ್ಕಂಥ ಕ್ಷೇತ್ರರಕ್ಷಣೆ ವ್ಯೂಹವನ್ನು ಸಜ್ಜುಗೊಳಿಸ್ತಾ ಇದ್ದಾರೆ. ಅಂತಿಮ ಎರಡು ಚೆಂಡು ಎರಡು ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ಎರಡಕ್ಕೆ ಎರಡು, ಎಲ್ಲರ ಕಾತರ ನಿರೀಕ್ಷೆ ನೇರವಾಗಿ ಕ್ರೀಡಾಂಗಣದತ್ತ ಸಾಗ್ತಾ ಇದೆ. ಬಹಳ ಶುತವರ್ತ ಹೊಡೆತವನ್ನು ದಾಖಲಿಸಿದ್ರು. ಪಂದ್ಯಾಟ ಟೈ ಆಗ್ತಾ ಇದೆ, ಸರಿ ಸಮಾನಗೊಳ್ತಾ ಇದೆ. ಜಯಕ್ಕಾಗಿ ಕೇವಲ ಒಂದೋಟಗಳು ಬರಬೇಕಾಗಿದೆ. ಒಂದ ಸತ ಒಂದೋಟ ಬರಬೇಕಾಗಿದೆ ಜಯಕ್ಕಾಗಿ. ಅಂತಿಮ ಆರು ಚೆಂಡುಗಳಲ್ಲಿ ಏಳೋಟದ ಅನಿವಾರ್ಯತೆ ಇತ್ತು. ಮೊದಲ ಚೆಂಡಿಗೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಅದೇ ಒಂದು ಅಂಶ ಇವಾಗ ಫಾರ್ ಯು ಹರಿಹರ ತಂಡಕ್ಕೆ ಒತ್ತಡಕ್ಕೀಡು ಮಾಡ್ತಾ ಇದೆ. ಕೊನೆಯ ಒಂದು ಚೆಂಡು, ಕೊನೆಯ ಒಂದ ಸತ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ಮೂಲಕ ಓಂ ಫ್ರೆಂಡ್ಸ್ ಹರಿಹರದ ತಂಡ ಪಂದ್ಯಾಡದ ಮೂರನೇ ನಾಲ್ಕನೇ ಜಯವನ್ನು ದಾಖಲಿಸ್ತಾ ಇದ್ದಾರೆ. ಅಭಿನಂದನೆಗಳು ತಂಡಕ್ಕೆ. ದಯವಿಟ್ಟು ಓಮ್ ಫ್ರೆಂಡ್ಸ್ ಹೊರಗಡೆ ಬರ್ರಿ. ಹೀರೋ ತಂಡ ನಾಯಕರು, ಲಯನ್ಸ್ ತಂಡ ನಾಯಕರು, ಹೀರೋಗು ಲಯನ್ಸ್ ಎರಡು ಕ್ಯಾಪ್ಟನ್.